ಸ್ನೇಹಿತರೆ, ನೊಂದ ಮನಸ್ಸುಗಳಿಗೆ ಸಮಾಧಾನ ನೀಡುವಂತ ಈ ಮಾತುಗಳಿಗೆ ಒಂದು ಲೈಕ್ ಕೊಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಜೀವನದಲ್ಲಿ ಸಮಸ್ಯೆ ಬಂದಾಗ ನಾವು ಯಾರ ಹತ್ತಿರ ಸಲಹೆಗಳನ್ನು ತೆಗೆದುಕೊಳ್ಳುತ್ತೇವೆ ಎನ್ನುವುದು ತುಂಬಾ ಮುಖ್ಯ. ಯಾಕೆಂದರೆ ದುರ್ಯೋಧನ ಶಕುನಿಯ ಹತ್ತಿರ ಸಲಹೆ ಕೇಳುತ್ತಿದ್ದ, ಅರ್ಜುನ ಶ್ರೀಕೃಷ್ಣನ ಹತ್ತಿರ ಸಲಹೆ ಕೇಳುತ್ತಿದ್ದ. ಮನುಷ್ಯ ಮನೆ ಬದಲಾಯಿಸುತ್ತಾನೆ, ಊರು ಬದಲಾಯಿಸುತ್ತಾನೆ, ಸಂಬಂಧಗಳನ್ನು ಬದಲಾಯಿಸುತ್ತಾನೆ, ಸ್ನೇಹಿತರನ್ನೂ ಬದಲಾಯಿಸುತ್ತಾನೆ. ಆದರೂ ಅವನಿಗೆ ನೆಮ್ಮದಿ ಇಲ್ಲ, ಏಕೆಂದರೆ ಅವನು ತನ್ನನ್ನು ತಾನು ಬದಲಾಯಿಸಿಕೊಳ್ಳುವುದಿಲ್ಲ. ಭಯಪಟ್ಟು ಕುಳಿತುಕೊಂಡರೆ ಬದುಕುವುದು ಅಸಾಧ್ಯ. ತಪ್ಪು ಸರಿ ಹೆಜ್ಜೆ ಹಾಕಿ ನೋಡು, ಗೆದ್ದರೆ ಮುಂದಕ್ಕೆ ನಡೆಸುತ್ತದೆ, ಸೋತರೆ ಮುಂದೆ ನೀನು ಏನು ಮಾಡಬೇಕೆಂದು ಕಲಿಸುತ್ತದೆ. ಕೆಲವರು ಹೇಗೂ ಇರ್ತಾರೆ, ನಮ್ಮ ಹತ್ತಿರ ಒಬ್ಬರನ್ನು ದೂರಿ, ನಮ್ಮ ಬಗ್ಗೆ ಇನ್ನೊಬ್ಬರ ಹತ್ತಿರ ದೂರಿ, ಅವರು ಮಾತ್ರ ಎಲ್ಲರ ಜೊತೆ ಚೆನ್ನಾಗಿದ್ದು ಲಾಭ ಪಡೆದುಕೊಳ್ಳುತ್ತಾರೆ. ಎಲ್ಲ ಸಮಯದಲ್ಲೂ ನೀವು ದುಡ್ಡು ಉಳಿಸಬಹುದು, ಆದರೆ ಎಲ್ಲ ಸಮಯದಲ್ಲೂ ನಿಮ್ಮನ್ನು ದುಡ್ಡು ಉಳಿಸಲಾರದು. ಯಾರಾದರೂ ನಿಮ್ಮೊಡನೆ ಮುನಿಸಿಕೊಂಡರೆ ತಪ್ಪು ತಿಳಿಯಬೇಡಿ, ಏಕೆಂದರೆ ಆ ಮುನಿಸಲ್ಲಿ ನನ್ನವರು ಎನ್ನುವ ಸುಂದರ ಭಾವವಿರುತ್ತದೆ. ಜೀವನದಲ್ಲಿ ಕಾಯುವುದನ್ನು ಕಲಿಯಬೇಕು. ಎಲ್ಲವೂ ನಡೆಯುವುದು ಸಮಯಕ್ಕೆ ಸರಿಯಾಗಿಯೇ ಹೊರತು ನಮ್ಮ ಅವಸರಕ್ಕೆ ತಕ್ಕಂತೆ ಅಲ್ಲ. ಒಂದು ಸಾರಿ ನಾರದರು ಶ್ರೀಕೃಷ್ಣ ಪರಮಾತ್ಮನನ್ನು ಒಂದು ಪ್ರಶ್ನೆ ಕೇಳಿದರು, ಸ್ವಾಮಿ ಮರಣಕ್ಕೂ ಮೋಕ್ಷಕ್ಕೂ ಏನು ವ್ಯತ್ಯಾಸ ಎಂದು. ಆಗ ಶ್ರೀಕೃಷ್ಣ ಪರಮಾತ್ಮ ಹೇಳಿದ ಅದ್ಭುತವಾದ ನುಡಿ ಹೀಗಿತ್ತು, ಆಸೆಗಳು ಉಳಿಸಿಕೊಂಡು ಉಸಿರು ನಿಂತರೆ ಮರಣ, ಉಸಿರು ಇದ್ದಾಗಲೂ ಆಸೆಗಳು ಇಲ್ಲವಾದರೆ ಅದುವೇ ಮೋಕ್ಷ ಎಂದು. ಈ ವಿಡಿಯೋ ಇಷ್ಟವಾಗಿದ್ದರೆ ದಯವಿಟ್ಟು ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.